ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ತಿಳ್ಕೊಂತ ಅಂಶ ಎರಡು ಅಂಶಗಳಿದೆ. ಒಂದು, ಮೊದಲನೇದಾಗಿ ಅಪೆಂಡಸೈಟಿಸ್. ಈ ಅಪೆಂಡಸೈಟಿಸ್ ಅಂತ ವ್ಯಾಧಿ ಯಾಕೆ ಬರುತ್ತೆ, ಏನು ರೀಸನ್ಗಳು ಅಂದರೆ ಏನು ಕಾರಣಗಳಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಅಪೆಂಡಸೈಟಿಸ್ ಅನ್ನೋದು ನಮಗೆಲ್ಲರೂ ಗೊತ್ತು, ತುಂಬ ಜನ ಆಪರೇಷನ್ ಮಾಡ್ಕೊತಾ ಇರ್ತಾರೆ, ಅಂದರೆ ಆಪರೇಷನ್ ಮಾಡ್ಕೊಂಡ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ, ಆ ಪರಿಸ್ಥಿತಿ ಅವರೇ ತಂದುಕೊಟ್ಟಿದ್ದಾರೆ. ಅಂದರೆ ಹೇಳ್ಬೇಕಂದ್ರೆ ಅಪೆಂಡಸೈಟಿಸ್ಗೆ ಪ್ರತಿಯೊಬ್ಬರಿಗೂ ಆಪರೇಷನ್ ಬೇಕಾಗಿಲ್ಲ. ಅಲ್ಲಿ ಏನಾಗಿರ್ತದೆ ಅಂದರೆ, ಇವರು ಸ್ವಲ್ಪ ನೆಗ್ಲಿಜೆನ್ಸ್ ಆಗ್ಬೋದು, ನಿರ್ಲಕ್ಷ್ಯ ಆಗ್ಬೋದು ಮಾಡಿರ್ತಾರೆ ಅವ್ರ ಆರೋಗ್ಯದ ಮೇಲೆ. ಸೊ ಅವರು ತಿನ್ನೋ ಆಹಾರ, ಅವ್ರು ಮಾಡ್ಕೊಳ್ಳೋಂಥ ವಿಸರ್ಜನೆ ಕ್ರಿಯೆ, ಸೊ ಈ ತಿನ್ನೋ ಆಹಾರ ಮತ್ತು ವಿಸರ್ಜನೆ ಕ್ರಿಯೆ ಮೇಲೆ ಯಾವುದೇ ರೀತಿಯಲ್ಲಿ ಇವರು ಸರಿಯಾದ ರೀತಿಯಲ್ಲಿ ಕೇರ್ ಅಂದರೆ ಆರೈಕೆ ತೋರಿಸಿಲ್ಲ, ಅವಾಗ ಏನಾಗುತ್ತೆ, ಅದು ನಿಧಾನವಾಗಿ ಪೂರ್ತಿ ಒಂದು ನೋವು ಬರೋದು. ಈ ಇದ್ರ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಒಂಥರ ಇನ್ಫ್ಲಮೇಷನ್ ಬರೋದು, ಒಂದು ಸಿವಿಯರ್ ಅಂದರೆ ಏನಾಗುತ್ತೆ, ನೋವು ಬರೋದು. ನೋವು ಬರೋದು ಅಂದರೆ ಈ ಲೋಯರ್ ಅಬ್ಡೋಮಿನ್ ಅಂತ ಹೇಳ್ತೀವಲ್ಲ, ಅಲ್ಲಿ ತುಂಬ ನೋವು ಬರ್ತಾ ಇರ್ತದೆ, ಹೆಚ್ಚು ನೋವು ಬರೋದು, ಡಿಸ್ಕಂಫರ್ಟ್ ಆಗೋದು. ಇದೆಲ್ಲ ಏನಂದರೆ ಲಕ್ಷಣಗಳು ಈ ಥರ ಕಾಣಿಸ್ತಾ ಇರ್ತದೆ. ಈ ಲಕ್ಷಣಗಳು ಕಾಣಿಸುವಾಗ ಖಂಡಿತವಾಗಿ ನೀವು ಹಾಸ್ಪಿಟ್ಲಿಗೆ ಹೋದರೆ ಅವ್ರು ನೋಡ್ತಾರೆ, ಈ ಅಪೆಂಡಿಸೈಟಿಸ್ ನಾವು ತೆಗಿಬಿಡ್ತೀವಿ ಅಂತ ಹೇಳ್ತಾರೆ. ತೆಗೆಯುವಂಥ ಅವಕಾಶ ನಾವು ಕೊಡ್ತಾ ಇದ್ದೀವಿ ಅವರಿಗೆ ಅಲ್ವಾ. ಸೊ ಅದು ಅದಕ್ಕೆ ಮುಂಚೆ ಏನು ಮಾಡ್ಕೋಬೋದು, ಅದು ಮಾಡಿದಿದ್ರೆ ಅದ್ಭುತವಾಗಿತ್ತು. ಸೊ ಅದಕ್ಕೆ ಏನು ಮಾಡಬೇಕಾಗಿರೋದು, ಖಂಡಿತವಾಗಿ ನಾವು ನಮ್ಮ ವೇದಿಕೆ ಮೇಲೆ ನಾವು ಶೇರ್ ಮಾಡಿರುವಂಥ ಸಮಗ್ರ ಜೀವನ ಶೈಲಿ ಪಾಲನೆ ಮಾಡಿ. ಸಮಗ್ರ ಜೀವನ ಶೈಲಿ ಭಾಗವಾಗಿ ಪ್ರಥಮವಾಗಿ ನಾವು ನಾವು ಆಹಾರ ಏನು ಶೇಖರಣೆ ಮಾಡ್ತೀವೋ, ಆಹಾರ ಏನು ಸ್ವೀಕಾರ ಮಾಡ್ತೀವೋ, ಆ ಆಹಾರದಲ್ಲಿ ಹೆಚ್ಚು ನಾರ ಪದಾರ್ಥ ಹೇಳ್ಬೇಕಂದ್ರೆ ಫೈಬರ್, ಈ ಫೈಬರ್ ಕಾಂಪೋನೆಂಟ್ ಹೆಚ್ಚಾಗಿರಬೇಕು. ಇದು ಪ್ರಧಾನವಾಗಿ ಗುರುತಿಸ್ಕೊಳ್ಳಿ. ಅಂದರೆ ನಾವು ಪ್ರತಿ ದಿವಸ ಆಹಾರ ಸೇವನೆ ಮಾಡ್ತೀವಿ. ಯಾವ ಥರ ಆಹಾರ ಸೇವನೆ ಮಾಡ್ತೀವಿ, ಹೆಚ್ಚು ಜನ ಏನು ಮಾಡ್ತಾರೆ, ಈ ವೈಟ್ ರೈಸ್ ಅಂತ, ಇದು ಬಿಳಿ ಅಕ್ಕಿ, ಹೇಳ್ಬೇಕಂದ್ರೆ ಪಾಲಿಸ್ಡ್ ಅಕ್ಕಿ, ಅದರಿಂದ ಮಾಡಿರುವಂಥ ಆಹಾರ ಸ್ವೀಕಾರ ಮಾಡ್ತೀವಿ, ಅಂದರೆ ನಾವು ಸೇವನೆ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಹೆಚ್ಚು ಫೈಬರ್ ಕಾಂಪೋನೆಂಟ್ ಇಲ್ಲ, ನಾರ ಪದಾರ್ಥ ಇಲ್ಲ, ಅದು ತೊಂದರೆ ಸ್ನೇಹಿತರೆ. ಅದೊಂದು ಖಂಡಿತವಾಗಿ ನಾವು ಗಮನ ಕೊಡಬೇಕಾಗಿರೋದು. ಇನ್ನು ಈ ಗೋಧಿಯಿಂದ ಚಪಾತಿ ಮಾಡ್ಕೊತಾರೆ, ಆ ಗೋಧಿ ಏನು ಚಪಾತಿ ಮಾಡ್ಕೊ, ಅದರಲ್ಲಿ ಅಷ್ಟೇ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರ್ತದೆ ಬಿಟ್ಟು ಯಾವುದೇ ರೀತಿಯಲ್ಲಿ ನಮಗೆ ಈ ಫೈಬರ್ ಕಾಂಪೋನೆಂಟ್ ಇಲ್ಲ, ಅಂದರೆ ಈ ನಾರ ಪದಾರ್ಥ ಹೆಚ್ಚಾಗಿಲ್ಲ. ಸೊ ಈ ಫೈಬರ್ ನಾರ ಪದಾರ್ಥ ಪೀಚ್ ಪದಾರ್ಥ ಏನಿದೆಯೋ ಅದು ಹೆಚ್ಚಾಗಿರಬೇಕಂತ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಬೇಕಾಗಿರುವಂಥ ಆಹಾರಗಳೇನು, ಪ್ರಧಾನ ಆಹಾರವಾಗಿ ನೀವು ಒಂದು 10 ದಿವಸ ಸಮಯದಲ್ಲಿ 2 ದಿವಸ ಒಂದು ಸಿರಿಧಾನ್ಯ ತಗೊಳ್ಳಿ, ಯಾವುದೋ ಒಂದು ಸಿರಿಧಾನ್ಯ, ಒಂದು 2 ದಿವಸ ಈ ಬ್ರೌನ್ ರೈಸು, ಇನ್ನು 2 ದಿವಸ ಸಜ್ಜೆ ರೊಟ್ಟಿ, ರಾಗಿ ಮುದ್ದೆ ಇಂಥ ತಗೊತಾ ಹೋಗಿ. ಈ ಬಿಳಿ ಅಕ್ಕಿ ರೈಸು ಬಿಟ್ಬಿಡಿ, ಓಕೆ, ಪಾಲಿಶ್ ರೈಸ್ ಏನಿದೆ ಅದು ಬಿಟ್ಬಿಡಿ ದಯವಿಟ್ಟು. ಆ ಪಾಲಿಶ್ ರೈಸು ಅದು, ಅದರಿಂದ ನೀವೇನೇ ಆಹಾರ ಮಾಡಿಕೊಂಡು ಪ್ರಧಾನ ಆಹಾರವಾಗಿ ನೀವು ಸೇವನೆ ಮಾಡ್ತಾ ಹೋದರೆ ಖಂಡಿತವಾಗಿ ಹಲವಾರು ಸಮಸ್ಯೆಗಳು ಬರುತ್ತೆ. ಇದೊಂದೇ ಅಲ್ಲ, ಇದಕ್ಕೆ ಮುಂಚೆ ಫಸ್ಟ್ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಅಪೆಂಡಿಸೈಟಿಸ್ ಯಾರಿಗಾದ್ರೂ ಬರ್ತಾ ಇದೆ ಅಂದರೆ ಅರ್ಥ ಏನು ಗೊತ್ತಾ, ಅವ್ರಿಗೆ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದೆಯಾ ಅಂತ ಅರ್ಥ. ಈ ಮಲಬದ್ಧತೆ ಅನ್ನು ಇದೆಯಲ್ಲ, ಅದನ್ನು ಪ್ರಧಾನವಾಗಿ ಮಲಬದ್ಧತೆ ಬಂದಿದ ಮೇಲೆ ನಿಧಾನವಾಗಿ ಏನು ಶುರುವಾಗುತ್ತೆ, ಆ ಮಲಬದ್ಧತೆ ಆದಮೇಲೆ ಹೋಗ್ತಾ ಹೋಗ್ತಾ ಇಂಥ ಅಪೆಂಡಿಸೈಟಿಸು ಇಂಥ ವ್ಯಾಧಿಗಳು ಶುರು ಆಗ್ತದೆ. ಅದಕ್ಕೋಸ್ಕರನೇ ಮೊದಲನೇದಾಗೆ ನಾವು ಇಂಥ ಕೇರ್ ತಗೊಂಡ್ರೆ, ಇದೆಲ್ಲ ಆಹಾರ ಶೇಖರಣೆ ವಿಧಾನದಲ್ಲಿ ಇಷ್ಟು ಜಾಗರೂಕತೆ ಎಚ್ಚರಿಕೆ ಇದ್ದರೆ ಖಂಡಿತವಾಗಿ ಇದೆಲ್ಲ ಯಾವ ಸಮಸ್ಯೆಗಳು ಬರಲ್ಲ ಸ್ನೇಹಿತರೆ. ಅಂದರೆ ಈ ಅಪೆಂಡಿಸೈಟಿಸು ಬರೋದು ಕಾರಣಗಳು ನಾನು ಈಗಾಗಲೇ ಹೇಳಿದ್ದೀನಿ. ಏನಂದರೆ ಈ ನಮ್ಮ ದೇಹದಿಂದ ಈ ವಿಷ ಪದಾರ್ಥಗಳಿರ್ಬೋದು, ಅಂದರೆ ವೇಸ್ಟ್ ಇರ್ಬೋದು, ಅಂದರೆ ವ್ಯರ್ಥ ಪದಾರ್ಥಗಳು, ಅಂದರೆ ಹೇಳ್ಬೇಕಂದ್ರೆ ಮಲ ವಿಸರ್ಜನೆ ಇದೆಯಲ್ಲ, ಮಲ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ, ಅದು ಒಂದು ಕಾರಣ, ಪ್ರಧಾನ ಕಾರಣ. ಮಲ ವಿಸರ್ಜನೆ ಸರಿಯಾಗಿ ಆಚೆ ಕಡೆ ಕಲಿಸಲ್ಲ ನಾವು, ಅಂದರೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗಿದೆ ಈಗಾಗಲೇ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ಕೊಲನ್ ಅಂತ ಇದೆಯಲ್ಲ, ಕೊಲನ್ ಸೆಕಮ್ ಅಂತ ಹೇಳ್ತೀವಿ ನಾವು, ಈ ಅಪ್ಪರ್ ಕೊಲನ್ ಏರಿಯಾ ಅಂತ ಹೇಳ್ತೀವಿ, ಅಂದರೆ ಕೊಲನಿಂದ ಸ್ವಲ್ಪ ಮೇಲೆ ಇರುವಂಥ ಆ ಪ್ರದೇಶದಲ್ಲಿ ಈ ಅಪೆಂಡಸೈಟಿಸ್ ಏನಿದೆಯೋ ಆ ಪ್ರಾಂತದಲ್ಲಿ ಹೆಚ್ಚು ಟಾಕ್ಸಿನ್ಸ್ ವಿಷ ಪದಾರ್ಥಗಳು ಸಂಗ್ರಹಣ ಆಗಿರುತ್ತೆ ಸ್ನೇಹಿತರೆ. ಸಂಗ್ರಹಣ ಆಗಿದಕ್ಕೋಸ್ಕರ ಅಲ್ಲಿ ಇನ್ಫ್ಲಮೇಷನ್ ಬರುತ್ತೆ, ಅಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ನಿಮಗೆ ನೋವು ಕಾಣಿಸ್ತಾ ಇರ್ತದೆ, ನೋವು ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ತುಂಬ ಜನ ಏನು ಮಾಡ್ತಾರೆ, ಅಪೆಂಡಿಸೈಟಿಸ್ ಅಂದರೆ ಪ್ರಧಾನ ಯಾವ ಲಕ್ಷಣ ಬರುತ್ತೆ ಅಂದರೆ ಸಿಂಪ್ಟೋಮು, ನಮಗೆ ಹೊಟ್ಟೆ ನೋವು ಅಂತ ಡಾಕ್ಟರ್ ಹತ್ರ ಹೋದರೆ ಅವರೆಲ್ಲ ಚೆಕ್ ಮಾಡಿ, ಓ ಇದು ಅಪೆಂಡಿಸೈಟಿಸಲ್ಲಿ ಜಾಸ್ತಿ ಇಲ್ಲಿ ಟಾಕ್ಸಿನ್ಸ್ ಇದೆ, ಜಾಸ್ತಿ ಇಲ್ಲಿ ವಿಷ ಪದಾರ್ಥಗಳ ಸಂಗ್ರಹಣ ಆಗಿದೆ, ಇದು ತೆಗಿಬೇಕು ಅಂತ ಹೇಳ್ತಾರೆ ಅವ್ರು. ಅಷ್ಟೇ ನಿಮ್ಗೆ ಕೊಡೋ ಸೊಲ್ಯೂಷನ್ ಅಷ್ಟೇ ಅದು ಅಲ್ವಾ. ಸೊ ಆದರೆ ನೀವು ಏನಾದರೂ ಬೇರೆ ಬೇರೆ ಪದ್ಧತಿಗಳಿದೆ ಸ್ವಲ್ಪ ಅದನ್ನು ಸುಧಾರಿಸ್ಕೊಂಡಕ್ಕೆ,
ಆ ಲಕ್ಷಣಗಳು ಅಬ್ಡೋಮೆನಲ್ಲಿ ಅಂದ್ರೆ ಲೋಯರ್ ಅಬ್ಡೋಮೆನಲ್ಲಿ ಕೆಲೆ ಹೊಟ್ಟೆ ಪ್ರಾಂತದಲ್ಲಿ ಬರುವಂತ ಈ ನೋವು ಕಡಿಮೆ ಮಾಡ್ಕೊಳ್ಳೋಕೆ ಅಪೆಂಡಿಸೈಟಿಸ್ ಬಂದ್ರೆ ತಕ್ಷಣವೇ ಹೋಗಿ ಆಪರೇಷನ್ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ನೀವು ಬೇರೆ ಗಮನ ಕೊಟ್ಟು ಬೇರೆ ನಾವು ಇಲ್ಲಿ ಕೊಡುವಂತ ಸೂಚನೆಗಳು ಸ್ವಲ್ಪ ಇದೆ, ಅದನ್ನು ದಯವಿಟ್ಟು ಪಾಲನೆ ಮಾಡಿ. ಓಕೆ, ಈ ಪಾಲನೆ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಪರಿಹಾರ ಆಗ್ಬೋದು, ಇಲ್ಲಾಂದ್ರೆ ಸ್ವಲ್ಪ ರಿಲೀಫ್ ಆಗ್ಬೋದು. ಆವಾಗ ಅದನ್ನೇ ಸ್ವಲ್ಪ ಮುಂದುವರಿಸಿ, ಇನ್ನು ಸ್ವಲ್ಪ ದಿವಸ ಹಾಗೆ ನಿಮಗೆ ಪರಿಷ್ಕಾರ ಆದರೆ ಮತ್ತೆ ಈ ಆಪರೇಷನ್ ಡಾಕ್ಟರ್ ಇಲ್ಲಂತ ಆಪರೇಷನ್ ಬೇಕಾಗಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಏನಾಗುತ್ತೆ ಅಂದರೆ ನಾವು ಗಮನ ಕೊಡಬೇಕಾದ್ರೆ ಏನು ಗೊತ್ತಾ, ನಮ್ಮ ಈಗಾಗಲೇ ನಾನು ಹೇಳಿದ ಪ್ರಕಾರ ಇದಕ್ಕೂ ಈಗ ನಾವು ತಿಳ್ಕೊಂಡಿರೋದು ರೀಸನ್ ತಿಳ್ಕೊಂಡಿದ್ವಿ, ಅಂದರೆ ಯಾಕೆ ಬರುತ್ತೆ ಇದು ಅಪೆಂಡಿಸೈಟಿಸ್ ಅಂತ. ಸೊ ಪ್ರಧಾನವಾಗಿ ಅದು ಕಾರಣ ತಿಳ್ಕೊಂಡಿದ್ವಿ, ಆಮೇಲೆ ಅದು ಬಂದರೆ ಏನು ಲಕ್ಷಣಗಳು ಬರ್ತಾ ಅದು ತಿಳ್ಕೊಂಡಿದ್ವಿ. ಈಗ ಮೂರನೇದೇನೆಂದರೆ ಇದಕ್ಕೂ ಬೇಕಾಗಿರುವಂಥ ಪರಿಹಾರಗಳು. ಸ್ನೇಹಿತರೆ, ಪರಿಹಾರಗಳೇನು? ನಾವು ಈ ವಿಸರ್ಜನೆ ಸರಿಯಾಗಿ ಆಗುವಂತ ನೋಡ್ಕೋಬೇಕು, ವಿಸರ್ಜನೆ ಪ್ರತಿ ದಿವಸ ಸರಿಯಾದ ರೀತಿಯಲ್ಲಿ ಆಗುವಂತ ನೋಡ್ಕೋಬೇಕು. ಅದಕ್ಕೇನು, ಬೆಳಗ್ಗೆ ಉಷಾಪಾನ. ಬೆಳಗ್ಗೆ ಉಷಾಪಾನ ಅಂದರೆ ಏನು, ಎದ್ದಿದ ಮೇಲೆ 5 ಗಂಟೆಗೆ 1 ಲೀಟರ್ ನೀರು, ಉಗುರುಬೆಚ್ಚ ನೀರು. ಈ ಕಾನ್ಸ್ಟಿಪೇಷನ್ನು ಇಂಥ ಅಪೆಂಡಿಸೈಟಿಸ್ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಉಗುರುಬೆಚ್ಚ ನೀರು ಏನು ಮಾಡಬೇಕು, ಒಂದು ಸಿಪ್ ಬೈ ಸಿಪ್ ಅಂದರೆ ಗುಟಿಗೆ 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 ಕುಡಿಬೇಕು. ನಿಧಾನವಾಗಿ ಕೂತ್ಕೊಂಡು ನೀರು ಕುಡಿಯೋ ವಿಧಾನನೂ ಹೆಚ್ಚು ನಾವು ಮಾಹಿತಿ ಹಂಚ್ಕೊಂಡಿದ್ವಿ ಈ ವೇದಿಕೆಯಲ್ಲಿ ಮಾತಾ ಟಿವಿಯಲ್ಲಿ. ದಯವಿಟ್ಟು ಆ ವಿಡಿಯೋಗಳು ನೋಡಿ, ಹೊಸಬರಾದರೆ ಅದು ಆ ವಿಡಿಯೋಗಳು ನೋಡಿ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಗತ್ತೆ. ಆದರೆ ಏನಂದರೆ ಪ್ರಧಾನವಾಗಿ ಕೂತ್ಕೊಂಡು ನಿಧಾನವಾಗಿ ಒಂದು ಗುಟ್ಕೆ ಗುಟ್ಕೆ 1 ಲೀಟ್ರ್ ನೀರು, ಒಂದು ಅರ್ಧ ಗಂಟೆ ಆಗ್ಬೋದು, ನಿಧಾನವಾಗಿ ಕುಡಿ. ಓಕೆ, ಅದು ಉಷಾಪಾನ 5 ಗಂಟೆ ಸಮಯದಲ್ಲಿ, 4:15 ಗಂಟೆದಲ್ಲಿ ಅದು ಮಾಡಿ. ಸೊ ಆವಾಗ ನಿಮಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಕೊಂಡು ನಿಮ್ಮ ಒಳಗಡೆ ಇರುವಂಥ ಎಲ್ಲ ವಿಷ ಪದಾರ್ಥ, ಅಂದರೆ ವಿಷ ಪದಾರ್ಥ ಇಲ್ಲ, ವಿಷ ಪದಾರ್ಥನೇ ಅಂತ ಅಲ್ಲ, ವ್ಯರ್ಥ ಪದಾರ್ಥ ಅಂತ ಹೇಳ್ಬೋದು. ಈ ವ್ಯರ್ಥ ಪದಾರ್ಥ ಏನಿದೆಯೋ ಅದೆಲ್ಲ ನಿಧಾನವಾಗಿ ಆಚೆ ಕಡೆ 1 ಗಂಟೆ ಸಮಯದಲ್ಲೇ ಖಾಲಿಯಾಗ್ಬಿಡ್ತದೆ. ಆವಾಗ ಕೋಲನ್ ಅಂತ ಇದೆಯಲ್ಲ, ಕೋಲನ್ ಅಂತ, ಈ ಕೋಲನ್ ಖಾಲಿ ಆಗುತ್ತೆ, ಕೋಲನ್ ಪೂರ್ತಿ ಖಾಲಿ ಆಗುತ್ತೆ. ಆ ಬೌಲ್ಸ್ ಅಂತ ಹೇಳ್ತೀವಿ, ಆ ಬೌಲ್ಸ್ ಮೂಮೆಂಟ್ ಚೆನ್ನಾಗಿರುತ್ತದೆ. ಆವಾಗ ನಿಮಗೆ ಮಲಬದ್ಧತೆ ಬರೋಂಥ ಅವಕಾಶ ಇಲ್ಲ. ಅದೇ ನಾವೇನು ಹೇಳ್ತೀವಿ ಅಂದರೆ ಈ ಎಲಿಮಿನೇಷನ್, ಪ್ರಾಪರ್ ಎಲಿಮಿನೇಷನ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ವಿಸರ್ಜನ ಸರಿಯಾದ ರೀತಿಯಲ್ಲಿ, ಅಂದರೆ ಪ್ರಾಪರ್ ಎಕ್ಸ್ಕ್ರಿಷನ್ ಅಂತ ಹೇಳ್ತೀವಿ ನಾವು. ಇದು ಆಗಲೇಬೇಕು, ಇದು ಪ್ರತಿ ದಿವಸ ನೋಡ್ಕೋಬೇಕು, ಇದು ಆಗೋಂತ ನೀವು ನೋಡ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದು ನೀರು ವಿಧಾನ, ನೀರಲ್ಲಿ ಆ ವಿಧಾನ ಪಾಲನೆ ಮಾಡಿ. ಮತ್ತು ಆಹಾರದಲ್ಲಿ ಈಗಾಗಲೇ ಹೇಳಿದ್ವಿ, ಏನಂತ, ಪೀಚು ಪದಾರ್ಥ ಇರುವಂಥ ಆಹಾರನೇ ಜಾಸ್ತಿ ತಗೊಳ್ಳೋದು ಪ್ರಯತ್ನ ಮಾಡಿ. ಆಮೇಲೆ 3 ದಿವಸ 3 ಬಾರಿ ನೀವು ಆಹಾರ ತಿಂತಿರಲ್ಲ, 1 ಬಾರಿ ಸಹಜ ಆಹಾರ ತಿನ್ನಿ. ಅಂದರೆ ಆದಷ್ಟು ನೈಟು ಮಲಗುವಾಗ ಆದಷ್ಟು ಏನು ಮಾಡಬೇಕು ನಾವು, ಸಹಜ ಆಹಾರ ಅಂದರೆ ಸಲಾಡ್ಗಳು ಇಂಥದ್ದು ಮಾತ್ರ, ಜ್ಯೂಸು ಇಷ್ಟು ಮಾತ್ರ ನೈಟು ಮಲಗುವಾಗ ಆ ಥರ ನೀವು ಸೇವನೆ ಮಾಡಿ ಮಲಗಿದರೆ ಬೆಳಗ್ಗೆ ಬರುವಂಥ ಬೆಳಗ್ಗೆ ಈ ವಿಸರ್ಜನೆ ಕ್ರಿಯೆ ಅದ್ಭುತವಾಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಇದೊಂದು ದಯವಿಟ್ಟು ಮಾಡಿ. ಮಿಕ್ಕಿದ ಎರಡು ಬಾರಿ ನೀವು ತಿಂತಿರಲ್ಲ, ಬೆಳಗ್ಗೆ ಮತ್ತು ಮಧ್ಯಾಹ್ನ, ಅದರಲ್ಲಿ ಬೇಕಂದರೆ ಸ್ವಲ್ಪ ಬಯಸಿದ ಆಹಾರ ಓಕೆ, ಮಧ್ಯಾಹ್ನ ಅಂತೂ ಲಂಚ್ ಅಂತೂ ಬಯಸಿದ ಆಹಾರ ಪರವಾಗಿಲ್ಲ. ಬೆಳಗ್ಗೆನೂ ಅಷ್ಟೇ, ಗ್ರೀನ್ ಜ್ಯೂಸು, ಸಲಾಡು, ಮತ್ತು ಏನಾದರೂ ಸ್ವಲ್ಪ ಅಂದರೆ ನಿಮಗೆ ಬೇಕಂದರೆ ಒಂದು ರಾಗಿ ಮುದ್ದೆ ಬೆಳಗ್ಗೆನೆ ತಿನ್ಬೋದು, 9 ಗಂಟೆ 8 ಗಂಟೆ ಆ ಸಮಯದಲ್ಲಿ ತಿಂದ್ರೂ ಸರಿ ಹೋಗುತ್ತೆ. ಆದರೆ ಈ ನಾರ್ಮಲ್ ಆಗಿ ನಾವು ಮಾಡ್ಕೊಳ್ಳೋಂಥ ಇಡ್ಲಿ ದೋಸೆ ಇದೆಲ್ಲ ಮಾಡ್ತೀವಲ್ಲ, ಸೊ ಈ ಇತ್ತೀಚಿನ ಕಾಲದಲ್ಲಿ ನಮ್ಮ ಮಾಡರ್ನ್ ಸಿಸ್ಟಮಲ್ಲಿ ಮಾಡೋದು ಅದೆಲ್ಲ ಅಷ್ಟು ಒಳ್ಳೆ ಆಹಾರಗಳು ಅಲ್ಲ ಅವು. ಓಕೆ, ನಮ್ಮ ಅಲೆ ಆಹಾರಗಳು ಯಾವಿದೆಯೋ ಆ ಅಲೆ ಆಹಾರಗಳು ತುಂಬ ಒಳ್ಳೆಯದು. ಅಂದರೆ ಬೆಳಗ್ಗೆ ಒಂದು ಊಟ, ಸಾಯಂಕಾಲ ಒಂದು ಊಟ ಅಷ್ಟೇ. ಅಂದರೆ ಬೆಳಗ್ಗೆ 9 ಗಂಟೆ ಯಾರಾದರೂ ಡೈಟ್ ಇಲ್ಲ ಅಂದರೆ, ನಾರ್ಮಲ್ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ, ರೋಗಗಳಿರುವಂಥ ವ್ಯಕ್ತಿಗಳಿಗೂ ಬೇರೆ ಡೈಟ್ ಇದೆ, ಅದು ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀವಿ, ಇಲ್ಲಾಂದರೆ ಇಂದಿನ ಕ್ಲಾಸಲ್ಲಿ ಆಗಿರುವಂಥ ವೀಡಿಯೋಗಳು ನೀವು ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಾಂದರೆ ನಾನು ಪ್ರಧಾನವಾಗಿ ಆರೋಗ್ಯವಂತರು ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆಲ್ಲದಂಥ ಒಂದು ಸಲಹೆ ಏನಂದರೆ, ಬೆಳಗ್ಗೆ ಒಂದು 9 ಗಂಟೆ ಇಲ್ಲ 10 ಗಂಟೆಗೆ 9 ಗಂಟೆ ಇಟ್ಕೊಳ್ಳಿ, 9 ಗಂಟೆ ಆಹಾರ ತಿಂದರೆ ಮತ್ತೆ ಸಾಯಂಕಾಲ 6 ಗಂಟೆ, ಈ ಎರಡು ಪ್ರಧಾನವಾಗಿ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಲಂಚು ಬೇಕಾದರೆ ಹಸಿವು ಇದ್ದರೆ ಈ ಫ್ರೂಟ್ಸು ಇಂಥ ಇದೆಲ್ಲ ನೀವು ಡ್ರೈ ಫ್ರೂಟ್ಸು ಇದೆಲ್ಲ ತಗೋಬೋದು. ಈ ಥರ ನೋಡಿ, ಅದೇ ಹೇಳ್ತೀವಲ್ಲ, 3 ಹೊತ್ತು ತಿಂದರೆ ನಾವು ರೋಗಿ ಆಗ್ತೀವಿ, 2 ಬಾರಿ ತಿಂದರೆ ಭೋಗಿ ಆಗ್ತೀವಿ, 1 ಬಾರಿ ತಿಂದರೆ ಯೋಗಿ ಆಗ್ತೀವಿ ಅಂತ ಒಂದು ಒಂದು ನುಡಿ ಇದೆ. ಸೊ ಇದಕ್ಕೂ ಕಾರಣ ಏನಂದರೆ ಇದೆಲ್ಲ ದೊಡ್ಡವರು ಕಂಡಿರೋದು. ಇದರಿಂದ ನಮ್ಗೆ ಏನೇನು ಫಲಿತಗಳಂತ ಈಗಾಗಲೇ ಎಷ್ಟೋ ನಾವು ಹೆಚ್ಚಾಗಿ ಹಂಚ್ಕೊಂಡಿದ್ವಿ ಈ ವೇದಿಕೆಯಲ್ಲಿ, ದಯವಿಟ್ಟು ಅವೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಈ ಪ್ರಧಾನ ನಮಗೆ ಏನೇನು ಸಿಗತ್ತೆ ಪರಿಹಾರಗಳು ಅಂತಂದರೆ, ಈಗಾಗಲೇ ಹೇಳಿದ್ದಲ್ಲ, ಈ ಡಯಟು ಸರಿಪಡಿಸ್ಕೊಳ್ಳಿ. ಓಕೆ, ಡಯಟ್ ಈಗ ಹೇಳಿದ್ವಿ, ಮತ್ತು ವಿಸರ್ಜನೆ ಸರಿಯಾಗಿ ಆಗಬೇಕು. ಆಮೇಲೆ ಇನ್ನೊಂದೇನೆಂದರೆ ಬಾಡಿ ಮಸಾಜ್. ಬಾಡಿ ಮಸಾಜು
ಈ ಆಲಿವ್ ಆಯಿಲು ಇಲ್ಲಾಂದ್ರೆ ನಮ್ಮ ಕೊಕೊನಟ್ ಆಯಿಲ್ ಇಂದ ಬಾಡಿ ಮಸಾಜು ಒಂದು ವಾರಕ್ಕೊಂದ್ಸರಿ ಖಂಡಿತವಾಗಿ ಮಾಡ್ಕೊಳ್ಳಿ. ಓಕೆ, ಅದೊಂದು. ಆಮೇಲೆ ಈ ಸ್ಪೈನ್ ಮಸಾಜ್, ಬಾಡಿ ಮಸಾಜ್ ಅಂದರೆ ಸ್ಪೈನ್ ಮಸಾಜ್ ಎಲ್ಲ ಸೇರಿಸಿನೇ, ಅದು ಮಾಡಿಕೊಂಡ್ರೆ ಸ್ವಲ್ಪ ಉತ್ತಮ ಪರಿಹಾರಗಳು ಸಿಗತ್ತೆ. ಇನ್ನೊಂದೇನೆಂದರೆ, ಈ ಅಪೆಂಡಿಸೈಟಿಸು ಆಪರೇಷನ್ಗೂ ಮುಂದೆ, ಅಂದರೆ ಸರ್ಜರಿಗೆ ಹೋಗೋಕೆ ಮುಂಚೆನೆ ಸ್ವಲ್ಪ ಈ ಎಲ್ಲ ನಾವು ಮನೆಯಲ್ಲಿ ಮಾಡ್ಕೊಂಡು ಪರಿಹಾರಗಳು ಹೇಳ್ತಾ ಇದ್ವಿ. ಅದೇನಂತಂದರೆ, ಈ ಕಾಸ್ಟ್ ಇದು ಏರ್ಲೆಣ್ಣೆ ಅಂತ ಹೇಳ್ತೀವಲ್ಲ, ಏರ್ಲೆಣ್ಣೆ ಕ್ಯಾಸ್ಟರ್ ಆಯಿಲು, ಅದನ್ನು ಕ್ಯಾಸ್ಟರ್ ಆಯಿಲು ತಗೊಂಡು, ಕ್ಯಾಸ್ಟರ್ ಆಯಿಲು ಬೇಕಾದರೆ ನೈಟು ಮಲ್ಗೊಳಕ್ಕೆ ಮುಂಚೆ, ಮಲಗೋಕ್ಕೆ ಮುಂಚೆ ಒಂದು ಗ್ಲಾಸ್ ನೀರಲ್ಲಿ ಒಂದು ಸ್ಪೂನು ಈ ಕ್ಯಾಸ್ಟರ್ ಆಯಿಲ್ ಏರ್ಲೆಣ್ಣೆ ಹಾಕ್ಕೊಂಡು ಮಲ್ಕೊಂಡಿದ್ರೆ ಬೆಳಗ್ಗೆ ಸೊ ನೀಟಾಗಿ ಭೇದಿ ಆಗುತ್ತೆ, ಅಂದರೆ ಈ ವಿರೇಚನೆ ಚೆನ್ನಾಗಾಗ್ತದೆ, ವಿಸರ್ಜನೆ ಎಲ್ಲ ಚೆನ್ನಾಗಾಗ್ತದೆ, ಅದನ್ನು ಒಳ್ಳೆಯದು. ಅದರಿಂದ ಸ್ವಲ್ಪ ಈ ಸಮಸ್ಯೆಯಿಂದ ಪರಿಹಾರ ಆಗ್ತಾ ಬರ್ತದೆ. ಅದೊಂದೇ ಅಲ್ಲ, ಈ ಕ್ಯಾಸ್ಟರ್ ಆಯಿಲ್ ಏನು ಮಾಡಬೇಕಂದ್ರೆ, ಕ್ಯಾಸ್ಟರ್ ಆಯಿಲ್ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಅಂದರೆ ಏನು, ಕ್ಯಾಸ್ಟರ್ ಆಯಿಲ್ ಒಂದು ಬಟ್ಟೆ ತಗೊಂಡು ಒದ್ದೆ ಬಟ್ಟೆ ಥರ ಮಾಡಿಕೊಂಡು, ಕ್ಯಾಸ್ಟರ್ ಆಯಿಲ್ನೇ ಮಾಡಿಕೊಂಡು ಆ ಒದ್ದೆ ಬಟ್ಟೆ, ಅದನ್ನ ಏನು ಮಾಡಬೇಕು, ಹೊಟ್ಟೆ ಮೇಲೆ, ಹೊಟ್ಟೆ ಒಳಗಡೆ ಏನಾಗುತ್ತೆ, ಈ ಅಪೆಂಡಿಸೈಟಿಸು ಮಲಬದ್ಧರವ್ರಿಗೆ ಹೆಚ್ಚು ಗ್ಯಾಸ್ ಆಗಿರ್ತದೆ. ಅದೊಂದು. ಇನ್ನೊಂದು, ಹೊಟ್ಟೆ ಒಳಗಡೆ ತುಂಬ ಹೀಟ್ ಇರುತ್ತೆ, ಉಷ್ಣತೆ ಹೆಚ್ಚಿರುತ್ತೆ ಇವರಿಗೆ, ಅಪೆಂಡಿಸೈಟಿಸ್ ಇರೋರಿಗೆ ಉಷ್ಣತೆ ಹೆಚ್ಚಿರುತ್ತೆ, ಅದನ್ನ ಸ್ವಲ್ಪ ತಂಪು ಮಾಡ್ಕೊಂಡಕ್ಕೆ ಅದು, ಇದೊಂದು ಅದ್ಭುತವಾದ ಪರಿಹಾರ ಏನಂದ್ರೆ, ಕ್ಯಾಸ್ಟರ್ ಆಯಿಲ್ನ ಒಂದು ಪ್ಯಾಕ್ ಮಾಡ್ಕೊಳ್ಳೋದು. ಆ ಪ್ಯಾಕ್ ಅನ್ನು ಹೊಟ್ಟೆ ಮೇಲೆ ಒಂದು 3 ಗಂಟೆಯಿಂದ 4 ಗಂಟೆ ಇಟ್ಕೊಂಡ್ರೆ ಸ್ವಲ್ಪ ಅವ್ರಿಗೆ ಈ ಅಪೆಂಡಿಸೈಟಿಸ್ ಅಂತ ಅವ್ರಿಗೆ ಸ್ವಲ್ಪ ಪರಿಹಾರ ಆಗ್ತಾ ಬರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇವ್ರಿಗೆ ಎನಿಮಾ ಫಾಲೋ ಮಾಡ್ಬೋದು. ಈ ಅಪೆಂಡಿಸೈಟಿಸ್ ಇರುವಂಥವ್ರು ಆಪರೇಷನ್ಗೆ ಹೋಗೋಕೆ ಮುಂಚೆ ಸ್ವಲ್ಪ ದಿವಸ ಅಟ್ಲೀಸ್ಟ್ ಎನಿಮಾ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಒಂದು 7 ಗಂಟೆಯಿಂದ, ಸಾರಿ 7 ದಿವಸದಿಂದ 21 ದಿವಸ, ಈ 7 ದಿವಸದಿಂದ 21 ದಿವಸ, ಕನಿಷ್ಠ ಪಕ್ಷ 7 ದಿವಸ ಮಾಡಿ, ನಿಮಗೆ ಅನಿಸ್ತದೆ, ಅಂದರೆ ಒಂದು ರಿಲೀಫ್ ಅಂತ ಕಾಣಿಸ್ತದೆ, ನಿಮಗೆ ಪರಿಹಾರ ಅಂತ ಆಗ್ತಾ ಇದೆ ಅಂತ ನಿಮಗೆ ಭಾವನೆ ಬರ್ತದೆ. ಯಾಕೆ? ಬಿಕಾಸ್ ಏನಂದರೆ, ಈ ಒಳಗಡೆ ಇರುವಂಥ ವ್ಯರ್ಥ ಪದಾರ್ಥ ಆಚೆ ಕಡೆ ಹೋಗ್ತಾ ಇರ್ತದೆ. ನಿಮ್ಮ ಒಳಗಡೆ ಇರುವಂಥ ವ್ಯರ್ಥ ಪದಾರ್ಥ ಹೆಚ್ಚಾಗಿ ಆಚೆ ಕಡೆ ಹೋಗುವಾಗ ನಿಮಗೆ ರಿಲೀಫ್ ಅಂತ ಅನಿಸ್ತಾ ಇರ್ತದೆ. ಸೊ ಒಳ್ಳೆ ಭೇದಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಎನಿಮಾ ಅನ್ನೋದು, ಎನಿಮಾ ಮಾಡಿಕೊಂಡು ವಿಧಾನ ಈಗಾಗಲೇ ನಮ್ಮ ಯೂಟ್ಯೂಬಲ್ಲಿ ಇದೆ. ಸೊ ಎಷ್ಟೋ ವಿಡಿಯೋಗಳಿದೆ, ದಯವಿಟ್ಟು ನೋಡಿ. ಸೊ ಎನಿಮಾ ಮಾಡಿಕೊಂಡು ಪದ್ಧತಿ ಮಾಡಿಕೊಂಡಿದ್ರೆ ಇದು ಇವರಿಗೆ ಉತ್ತಮ ಆಗುತ್ತೆ. ನಿಮಗೆ ಆಗ್ತಾ ಇಲ್ಲ, ನಮಗೆ ಮಾಡ್ಕೊಳೋಕ್ಕೂ ನಮ್ಗೆ ಗೊತ್ತಿಲ್ಲ ಅಂತಂದಮೇಲೆ, ನೀವು ಆಯುರ್ವೇದ ಈ ಸೆಂಟರ್ಸ್ ಇರ್ತದೆ, ಪಂಚಕರ್ಮ ಸೆಂಟರ್ಸ್, ಅಲ್ಲಿಗೆ ಹೋದರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಇಲ್ಲಾಂದರೆ ಸುಲಭವಾಗಿ ಯಾವುದೇ ಒಂದು ಮೆಡಿಕಲ್ ಶಾಪ್ ಹೋದ್ರೆ ಎನಿಮಾ ಕಿಟ್ ಸಿಗತ್ತೆ, ಅದರಲ್ಲಿ ಬರೆದಿರ್ತಾರೆ ಯಾವ ಥರ ಮಾಡೋದು. ನಮ್ಮ ವಿಡಿಯೋ ಜೊತೆಗೆ ನಮ್ಮ ವಿಡಿಯೋಗಳಿದೆ. ಸೊ ಆನ್ಲೈನಲ್ಲಿ ವಿಡಿಯೋ ಅಂದರೆ ಮಾತಾ ಟಿವಿಯಲ್ಲಿ ವಿಡಿಯೋ ಸಿಗತ್ತೆ, ಎನಿಮಾ ಮಾಡಿಕೊಡೋ ವಿಧಾನ ದಯವಿಟ್ಟು ಮಾಡಿ. ಸೊ ಈ ಎನಿಮಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಇವ್ರಿಗೆ ಲಿಕ್ವಿಡ್ ಡೈಟು, ಅಂದರೆ ಒಂಥರ ದ್ರವ ರೂಪದಲ್ಲಿ ಈ ಅಪೆಂಡಿಸೈಟಿಸ್ ಬಂದಿದ ಮೇಲೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಲಿಕ್ವಿಡ್ ಡೈಟ್ ತಗೊಂಡೋದು ತುಂಬ ಉತ್ತಮ. ಓಕೆ, ಆ ಲಿಕ್ವಿಡ್ ಡೈಟ್ ತಗೊಂಡ್ರೆ, ಅಂದರೆ ಲಿಕ್ವಿಡ್ ಡೈಟ್ ಅಂದರೆ ಏನಾಗುತ್ತೆ, ಈ ಜ್ಯೂಸ್ಗಳು, ಹಣ್ಣು ಜ್ಯೂಸ್ಗಳು ಇಂಥ ತಗೊಳ್ಳುವಾಗ ಅವ್ರಿಗೆ ಸೊ ಚೆನ್ನಾಗೆ ಈ ಭೇದಿ ಆಗೋದು ಇದೆಲ್ಲ ಚೆನ್ನಾಗಾಗ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಪ್ರಧಾನವಾಗಿ ಇವರಿಗೆ ತುಂಬ ಸಹಾಯ ಆಗೋದು ಗ್ರೇಪ್ ಜ್ಯೂಸ್ ಸ್ನೇಹಿತರೆ, ಅಂದರೆ ಈ ದ್ರಾಕ್ಷಿ ಇದೆಲ್ಲ, ದ್ರಾಕ್ಷೆ ಮತ್ತು ದ್ರಾಕ್ಷಿ ಜ್ಯೂಸ್ಗಳು, ಇದು ತುಂಬ ಸಹಾಯ ಆಗುತ್ತೆ ಈ ಪರಿಸ್ಥಿತಿ ಇರೋವರಿಗೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವೆಜಿಟೇಬಲ್ ಜ್ಯೂಸಸ್, ಅಂದರೆ ತರಕಾರಿಯಿಂದ ಮಾಡ್ಕೊಳ್ಳೋಂಥ ಜ್ಯೂಸ್ಗಳು ತಗೋಬೇಕಾಗತ್ತೆ, ತಗೊಂಡಿದ್ರೆ ನಿಮಗೆ ಬೇಗ ಗುಣ ಆಗತ್ತೆ. ಮತ್ತೆ ಇನ್ನೊಂದೇನಂದರೆ, ಖಾರದ ಪದಾರ್ಥಗಳು, ಫ್ರೈಡ್ ಫುಡ್ಸು, ಇದು ಪೂರ್ತಿ ಅವಾಯ್ಡ್ ಮಾಡಬೇಕು ಒಂದು 6 ತಿಂಗಳಿಂದ, ಆದರೆ ಈ 2 ವರ್ಷವರೆಗೂ ಪರವಾಗಿಲ್ಲ, ಇದು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಖಾರದ ಪದಾರ್ಥ, ಫ್ರೈಡ್ ಫುಡ್ಸ್ ಸ್ನೇಹಿತರೆ, ಫ್ರೈಡ್ ಫುಡ್ಸ್ ತಗೊಳ್ಬಾರ್ದು ಯಾರು ಇಂಥ ಅಪೆಂಡಿಸಿಟಿಸ್ ಇರುವಂಥ ವ್ಯಕ್ತಿಗಳು. ಆಮೇಲೆ ಈಸಿಯಾಗಿ, ಮೃದುವಾಗಿ, ಸುಲಭವಾಗಿ ಜೀರ್ಣವಾಗುವಂಥ ಆಹಾರಗಳೇ ತಗೋಬೇಕಾಗತ್ತೆ. ಆಲ್ಕಲೈನ್ ವಾಟರ್ ಕುಡಿಯೋದು ತುಂಬ ಉತ್ತಮ, ಆಲ್ಕಲೈನ್ ವಾಟರ್ ಮಾತ್ರ, ಆಲ್ಕಲೈನ್ ಫುಡ್ಸು, ಆಲ್ಕಲೈನ್ ವಾಟರು ಮಾಡ್ಕೊಂಡದ್ದು ತುಂಬ ಉತ್ತಮ ಆಗತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಸ್ನೇಹಿತರೆ, ಇಷ್ಟು ಸಲಹೆಗಳು ನಾವು ಕೊಡ್ತಾ ಇದ್ದೀವಿ, ಇದೆಲ್ಲ ನೀವು ಪಾಲನೆ ಮಾಡಿದರೆ ಈ ಅಪೆಂಡಿಸೈಟಿಸ್ಗೂ ಪರಿಹಾರಗಳು ಸಿಗ್ತದೆ. ಮನೆಯಲ್ಲೇ ನಾವು ಇಷ್ಟೆಲ್ಲ ಮಾಡ್ಕೋಬೇಕು, ಮಾಡ್ಕೊಂಡಿದ ಮೇಲೆ ಇನ್ನೂ ಗುಣ ಆಗ್ತಾ ಇಲ್ಲ ಅಂದರೆ ಅವಾಗ ಬೇಕಂದರೆ ಅದು ಆಲ್ರೆಡಿ ಈಗಾಗಲೇ ಹೆಚ್ಚಾಗಿದೆ, ತುಂಬ ಹಾರ್ಡ್ ಆಗಿಬಿಟ್ಟಿದೆ, ಸೊ ಅದು ತೆಗಿಬೇಕು ಅಂತ ಪರಿಸ್ಥಿತಿ ಆದರೆ ಅವಾಗ ನೀವು ಡಾಕ್ಟರ್ ಹತ್ರ ಒಂದು ಸಂಪರ್ಕ ಮಾಡಿಕೊಂಡು ಮುಂದಿನ ಚರ್ಯೆಗಳು ನೀವು ಪ್ಲಾನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇದೆಲ್ಲ ಈ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಇಂಥ ವಿಧಾನಗಳು ನೀವು ಪಾಲನೆ ಮಾಡಿ ಅದನ್ನು ಫಲಿತ ನೋಡಿ ಅದಾದಮೇಲೆ ಅದಕ್ಕೂ ಬೇಕಾಗಿರೋಂಥ ಡಿಸಿಷನ್ಸ್ ತಗೋಬೇಕು. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಅಪೆಂಡಿಸೈಟಿಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇದು ಇವತ್ತಿನ ಅಪೆಂಡಿಸೈಟಿಸ್ ಬಗ್ಗೆ.